हेमास कुकिंग चैनल कड़ेंदा एल्लरिगू नमस्कार। इवत्तु नानु निमगे इंस्टेंट आगि बादाम पौडर ना मनेयल्ले ईजी आगि हेगे माड्कोबहुदु अंत तोरिस्ता इदीनि। हागे इदरल्लि इन्नोंदु विशेष एनंद्रे नानु सक्करेन बळसदे बादाम पौडर ना माड्ता इदीनि। इदु डायबेटिक पेशेंट्स अथवा डयट माडोवरिगेल्ल तुंबाने ओळ्ळेदु। इंस्टेंट कूड आगुत्ते। हागे नीवु 2 तिंगळु इदन्न स्टोर माडि कूड इट्कोबहुदु। इदन्ना नोड़कु मुंचे नीवु नन्न चैनल गे होसबरागिद्रे फ्रेंड्स दयविट्टु सब्सक्राइब माड्कोळ्ळि। हागे निमगे नन्न वीडियो इष्ट आद्रे लाइक माड़ी कमेंट माड़ोदन्न कूड मरिबेडि। ईग ई इंस्टेंट बादाम पौडर गे एनेन पदार्थगळु बेकु हागे इदन्न माडोद हेगे अंत नोडण्वा बन्नि। हागाद्रे इदक्के नानिल्लि सुमारु 1/2 kg अष्टु बादामिन तगोंडिदि अथवा 1 कप अष्टु बादामीन तगोळ्ळि। इदक्के सुमारु 10 एलक्किन हाकोबेकु। इदु ओळ्ळे फ्लेवर कोडुत्ते। ई एरडन्नू नीवु ग्यास न लो फ्लेम नल्लि इट्कोंडु फ्राई माड्कोबेकागुत्ते। अदु स्वल्प बादामि एल्ल क्रिस्प आगबेकु अल्लिवर्गू इदन्न फ्राई माड्कोबेकु। ग्यास आदष्टु लो फ्लेम नल्लि इरलि। तुंबा सीस्कोंडु बिट्रे आमेले बादामि हाल माड्दाग कहि आगिबिडुत्ते। हागागि नोड्कोंडु फ्राई माड्कोबेकागुत्ते। ಏಲಕ್ಕಿನೂ ಇದರ ಜೊತೆಗೆ ಹಾಕಿ ಫ್ರೈ ಮಾಡಿದಾಗ ಆ ಏಲಕ್ಕಿ ಕೂಡ ಪೌಡರ್ ಚೆನ್ನಾಗಾಗುತ್ತೆ। ಚಿಪ್ಪೆ ಸಮೇತನೆ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ। ಚಿಪ್ಪೆ ಏನು ತೆಗೆಯೋದು ಬೇಡ ಏಲಕ್ಕಿದು। ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು। ತುಂಬಾ ಕೂಡ ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ। ಅದು ಸ್ವಲ್ಪ ಕ್ರಿಸ್ಪ್ ಆದ್ರೆ ಸಾಕಾಗುತ್ತೆ। ಇದು ಪೂರ್ತಿ ತಣ್ಣಗಾಗಬೇಕು ನಿಮಗೆ ಬಾದಾಮಿ। ತಣ್ಣಗಾದ ನಂತರನೇ ನೀವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ। ಅದು ಸ್ವಲ್ಪ ಕೂಡ ಬಿಸಿ ಇದ್ದರೆ ನೀವು ಪೌಡರ್ ಮಾಡ್ಕೊಂಡಾಗ ಸರಿಯಾಗಿ ಪೌಡರ್ ಆಗಲ್ಲ, ಅದು ಒಂದತರ ಮುದ್ದೆ ಮುದ್ದೆ ತರ ಆಗಿಬಿಡುತ್ತೆ। ಹಾಗಾಗಿ ಪೂರ್ತಿ ತಣ್ಣಗಾದ ಮೇಲೆ ಈ ರೀತಿ ಪೌಡರ್ ಮಾಡ್ಕೋಬೇಕು। ಒಂದು ಸ್ವಲ್ಪ ಪೌಡರ್ ಆದ ಮೇಲೆ ಅದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ಒಂದು ಚಿಟಿಕೆಯಷ್ಟು ಕೇಸರಿನ ಹಾಕೊಳ್ಳಿ। ಕೇಸರಿ ನಿಮಗೆ ಒಳ್ಳೆ ಕಲರ್ ಹಾಗೆ ಫ್ಲೇವರ್ ಕೊಡುತ್ತೆ। ಅದನ್ನ ಕೂಡ ಮಿಕ್ಸಿಗೆ ಹಾಕೊಂಡು ಈ ರೀತಿ ಒಂದು ಬೌಲ್ ಗೆ ತಗ್ದಿಟ್ಕೊಳ್ಳೋಣ। ನಿಮಗೆ ಸ್ವಲ್ಪ ತರ್ತರಿಯಾಗಿ ಬೇಕು ಅಂದ್ರೆ ತರ್ತರಿಯಾಗಿ ಮಾಡ್ಕೋಬಹುದು, ಇಲ್ಲ ಫೈನ್ ಪೌಡರ್ ಬೇಕು ಅಂದ್ರೆ ಇದನ್ನ ಕೂಡ ಜರಡಿ ಆಡ್ಕೋಬಹುದು ನೀವು। ಇದಕ್ಕೆ ನಾವು ಬಾದಾಮಿನ ಯಾವ ಅಳತೆನಲ್ಲಿ ತಗೊಂಡಿದ್ವಿ ಅದೇ ಅಳತೆಯ 1 ಕಪ್ ಅಷ್ಟು ಮಿಲ್ಕ್ ಪೌಡರ್ ಅನ್ನು ಹಾಕೋಬೇಕು। ಹಾಗೆ ನಾನು ಇಲ್ಲಿ ಟೇಸ್ಟ್ ಗೆ ಚೆನ್ನಾಗಿರುತ್ತೆ, ಬಾಯಿಗೆ ಮಧ್ಯದಲ್ಲಿ ಸಿಗ್ಲಿ ಅಂತ ಸ್ವಲ್ಪ ಬಾದಾಮಿನ ಈ ರೀತಿ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ। ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು। ಪಿಸ್ತಾನ್ ಕೂಡ ಹಾಕಿದ್ರೆ ಕೂಡ ಅದು ಕೂಡ ಚೆನ್ನಾಗಿರುತ್ತೆ। ಎರಡನ್ನು ಒಂದು 10 ಬಾದಾಮಿ 10 ಪಿಸ್ತಾ 10 ಇಷ್ಟನ್ನ ತುರ್ಕೊಂಡು ಸೇರಿಸ್ಕೊಬಹುದು। ಹಾಗೆ ಇನ್ನು ಸ್ವಲ್ಪ ಕೇಸರಿನ ನಾನು ಸೇರಿಸ್ತಾ ಇದೀನಿ। ಇದು ಕೂಡ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು। ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ 2 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಬಹುದು। ಈಗ ನೀವು ಹೊರಗಡೆ ತರೋದ್ರಲ್ಲಿ ಏನಾಗುತ್ತೆ, ಅವರು ಸಕ್ಕರೆ ಎಲ್ಲ ಹಾಕಿಬಿಟ್ಟಿರ್ತಾರೆ। ಈ ಡಯಾಬಿಟಿಕ್ ಪೇಷಂಟ್ಸ್ ಅಥವಾ ಸಕ್ಕರೆ ಕಮ್ಮಿ ಬೇಕು ಅಂದವರು ಆ ಬಾದಾಮಿ ಪೌಡರ್ ನ ಉಪಯೋಗಿಸಕಾಗಲ್ಲ। ಈ ರೀತಿ ನೀವು ಮಾಡ್ಕೊಂಡಾಗ ಇದಕ್ಕೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕಬಹುದು, ಇಲ್ಲ ಅಂದ್ರೆ ಬೆಲ್ಲನ ಕೂಡ ಸೇರಿಸ್ಕೊಬಹುದು। ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡೋದು ಒಳ್ಳೆದಲ್ವಾ। ಬೆಲ್ಲನ ಕೂಡ ಹಾಕೊಂಡ್ರೆ ನಿಮಗೆ ಏನು ಡಿಫರೆನ್ಸ್ ಗೊತ್ತಾಗಲ್ಲ, ಚೆನ್ನಾಗಿ ಇರುತ್ತೆ ನೋಡಿ। ಎಷ್ಟು ಬೇಕಾಗಿ ಬಾದಾಮ್ ಪೌಡರ್ ಮನೆಯಲ್ಲೇ ಕಮ್ಮಿ ದುಡ್ಡಲ್ಲಿ ಈಜಿಯಾಗಿ ಮಾಡ್ಕೊಂಡಿದೀವಿ ಅಲ್ವಾ। ಈಗ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ। ಸುಮಾರು 1 ಗ್ಲಾಸ್ ಅಷ್ಟು ಅಂದ್ರೆ 200 ml ಹಾಲಿಗೆ 2 ಸ್ಪೂನ್ ಅಷ್ಟು ಬಾದಾಮ್ ಪೌಡರ್ ಅನ್ನು ಹಾಕೊಂಡು ಬಿಸಿ ಅಥವಾ ತಣ್ಣಗಿರೋ ಹಾಲನ್ನ ಹಾಕೊಂಡು ನೀವು ಇದನ್ನ ಹಾಟ್ ಆಗಿ ಅಥವಾ ಚಿಲ್ಡ್ ಆಗಿ ಕೂಡ ಕುಡಿಬಹುದು, ಎರಡು ಕೂಡ ತುಂಬಾನೇ ಚೆನ್ನಾಗಿರುತ್ತೆ। ನಿಮಗೆ ಇವತ್ತು ನಾನು ಮಾಡಿರೋ ಈ ವಿಡಿಯೋ ಮತ್ತೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ। ಮತ್ತಷ್ಟು ಈಜಿ ಆದಂತ ರೆಸಿಪೀಸ್ ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ನೀವು ನನ್ನನ್ನ ಹೇಮಾಸ್ ಕುಕಿಂಗ್ ಫೇಸ್‌ಬುಕ್ ಪೇಜ್ ನಲ್ಲಿ ಕೂಡ ಫಾಲೋ ಮಾಡಬಹುದು। ಇದೇ ರೀತಿ ನಿಮಗೆ ಯಾವುದಾದರೂ ಇನ್ಸ್ಟೆಂಟ್ ಹೆಲ್ದಿ ಆಗಿರುವಂತ ಡ್ರಿಂಕ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ। ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಫೋಟೋ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕೂಡ ನೀವು ಆ ವಿಡಿಯೋಸ್ ನ ಕೂಡ ವಾಚ್ ಮಾಡಬಹುದು। ಥ್ಯಾಂಕ್ ಯು।